ಹಲೋ ಫ್ರೆಂಡ್ಸ್, ನಮ್ಮೆಲ್ರಿಗೂ ಕೂಡ ಒಂದು ಉತ್ತಮವಾದ ಸಕ್ಸಸ್ಫುಲ್ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಮತ್ತು ಅದರಿಂದ ಹೆಚ್ಚಿನ ಹಣ ಗಳಿಸ್ಬೇಕು ಮತ್ತು ಲೈಫಲ್ಲಿ ತುಂಬ ರಿಚ್ಚಾಗಿ ಸೆಟ್ಲ್ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ನಮಗೆ ಸರಿಯಾದ ಮಾಹಿತಿ ಇಲ್ಲದೆ ಅದನ್ನು ಹೇಗೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಚಿಂತೆ ಬಿಡಿ, ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಅದರಲ್ಲಿ ಬರುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ. ಮತ್ತು ನಿಮಗೆ ಯಾವುದೇ ಬಿಸ್ನೆಸ್ನ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ನಮಗೆ ತಿಳಿಸಬಹುದು. ಇವತ್ತಿನ ವಿಡಿಯೋದಲ್ಲಿ ಪ್ಯಾಕಿಂಗ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಯೂಸ್ ಆಗ್ತಾ ಇರೋ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಪ್ರಾಡಕ್ಟನ್ನು ಪ್ರತಿಯೊಂದು ಕಡೆಗಳಲ್ಲಿ ಬಳಸ್ತಾರೆ. ಶಾಲಾ ಕಾಲೇಜುಗಳಲ್ಲಿರಬಹುದು, ಕಚೇರಿ ಕೆಲಸದಲ್ಲಿ ಹಲವಾರು ಬಿಸ್ನೆಸ್ಗಳನ್ನು ಮಾಡಲು ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತಾರೆ. ಇಷ್ಟೊಂದು ಡಿಮ್ಯಾಂಡ್ ಇರುವ ಆ ಪ್ರಾಡಕ್ಟ್ ಯಾವುದು ಅಂದರೆ ಸ್ಟೆಪ್ಲರ್ ಪಿನ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್. ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ಲರ್ ಹೇಗೆ ಸ್ಟಾರ್ಟ್ ಮಾಡುವುದು, ಯಾವೆಲ್ಲ ರಾ ಮಟೀರಿಯಲ್ಸ್ ಬೇಕು, ಯಾವೆಲ್ಲ ಮಷೀನ್ಗಳು ಬೇಕು, ಮಷೀನ್ ಕಾಸ್ಟ್, ಇನ್ವೆಸ್ಟ್ಮೆಂಟ್, ಪ್ರಾಫಿಟ್, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸಿಕೊಡುತ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸ್ಟೆಪ್ಲರ್ ಪಿನ್ ಬಿಸ್ನೆಸ್ ಮಾಡುವುದಕ್ಕೆ ಬೇಕಾಗುವಂಥ ರಾ ಮಟೀರಿಯಲ್ಸ್, ಸ್ಟೆಪ್ಲರ್ ಪಿನ್ ವೈಯರ್ ಬೇಕಾಗತ್ತೆ. ಈ ವೈಯರ್ನಲ್ಲಿ ತಾಮ್ರದ ವೈಯರ್ ಇರುತ್ತೆ ಮತ್ತು ಕಬ್ಬಿಣದ ವೈಯರ್ ಕೂಡ ಇರುತ್ತೆ. ನಿಮಗೆ ಯಾವುದು ಬೇಕೋ ಅದನ್ನು ನೀವು ಖರೀದಿಸ್ಕೊಳ್ಬಹುದು. ಕಬ್ಬಿಣದ ವೈರನ್ನು ತೆಗೆದುಕೊಂಡ್ರೆ ಇದರ ಕಾಸ್ಟ್ ಸ್ವಲ್ಪ ಕಡಿಮೆ ಆಗತ್ತೆ. ಇದು ನಿಮಗೆ ಕೆಜಿಗೆ 30 ರೂಪಾಯಿ ಥರ ಸಿಗತ್ತೆ. ಮತ್ತು ಪ್ಯಾಕೇಜಿಂಗ್ ಸಾಮಗ್ರಿಗಳು ಕೂಡ ಬೇಕಾಗತ್ತವೆ. ಈ ಪ್ಯಾಕೇಜಿಂಗ್ ಸಾಮಗ್ರಿಗಳಲ್ಲಿ ಚಿಕ್ಕ ಚಿಕ್ಕ ಬಾಕ್ಸ್ಗಳು ಬರುತ್ತವೆ. ಈ ಬಾಕ್ಸ್ಗಳ ಮೇಲೆ ನಿಮ್ಮದೇ ಆದ ಒಂದು ಕಂಪನಿ ಹೆಸರನ್ನು ಇಲ್ಲಿ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂಥ ಮಷೀನ್ಗಳು, ಆಟೋಮೆಟಿಕ್ ಸ್ಟೆಪ್ಲರ್ ಪಿನ್ ಮಷೀನ್, ಇದರ ಕಾಸ್ಟ್ 1 ಲಕ್ಷ ರೂಪಾಯಿ ಆಗತ್ತೆ. ಇದರಲ್ಲಿ ಸೆಮಿ ಆಟೋಮೆಟಿಕ್ ಮಷೀನ್ಗಳು ಕೂಡ ಬರುತ್ತವೆ. ನಿಮ್ಮ ಒಂದು ಬಂಡವಾಳಕ್ಕೆ ತಕ್ಕದಂಥ ಮಷೀನ ನೀವಿಲ್ಲಿ ಖರೀದಿಸ್ಕೊಳ್ಬೇಕು. ಇಲ್ಲಿ ಮಷೀನ್ ಹೇಗೆ ವರ್ಕ್ ಆಗತ್ತೆ ಅಂತ ನೋಡೋಣ. ಮೊದಲು ಸ್ಟೆಪ್ಲರ್ ಪಿನ್ ವೈರನ್ನು ಮಷೀನ್ಗೆ ಸೆಟ್ ಮಾಡಬೇಕು. ಈ ಮಷೀನಲ್ಲಿ ಸ್ಟೆಪ್ಲರ್ ಪಿನ್ಗಳು ರೆಡಿಯಾಗಿ ಹೊರಗಡೆ ಬರುತ್ತವೆ. ನಂತರ ಅವುಗಳನ್ನು ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡಿ ಅವುಗಳನ್ನು ಚಿಕ್ಕ ಚಿಕ್ಕ ಡಬ್ಬಗಳಲ್ಲಿ ಹಾಕಿ ಪ್ಯಾಕ್ ಮಾಡಬೇಕು. ನಂತರ ದೊಡ್ಡ ಬಾಕ್ಸ್ನಲ್ಲಿ ಹಾಕಿ ಪ್ಯಾಕ್ ಮಾಡಿ ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ. ಇನ್ನು ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂಥ ಲೈಸೆನ್ಸ್ಗಳು, MSME ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಮತ್ತು ಟ್ರೇಡ್ ಲೈಸೆನ್ಸನ್ನು ಕೂಡ ತೆಗೆದುಕೊಳ್ಬೇಕು. ಇದು ನಿಮಗೆ ಲೋಕಲ್ ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಸಿಗತ್ತೆ, ಅಲ್ಲಿ ನೀವು ತೆಗೆದುಕೊಳ್ಬೇಕು. ಈ ಬಿಸ್ನೆಸ್ನ ಪ್ರಾಫಿಟ್, ಒಂದು ಚಿಕ್ಕ ಬಾಕ್ಸ್ ರೆಡಿ ಆಗಲು 3 ರೂಪಾಯಿ ಖರ್ಚಾಗತ್ತೆ. ಇದನ್ನು ನೀವು 7-8 ರೂಪಾಯಿಗೆ ಸೇಲ್ ಮಾಡಬೇಕು. ಅಂದರೆ ಒಂದು ಬಾಕ್ಸ್ನಿಂದ 4 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಡೈಲಿ ನೀವು ಏನಾದರೂ ಒಂದು 200 ಬಾಕ್ಸ್ಗಳನ್ನು ಸೇಲ್ ಮಾಡಿದರೆ ಆಗತ್ತೆ. ತಿಂಗಳಿಗೆ ನೀವು 20,000 ಪ್ರಾಫಿಟನ್ನು ಕಾಣಬಹುದು. ಮಾರ್ಕೆಟಿಂಗ್, ಸರ್ಕಾರಿ ಕಚೇರಿಗಳಿಗೆ, ಸ್ಟೇಷನರಿ ಶಾಪ್, ಬುಕ್ ಸ್ಟಾಲ್, ಇನ್ನೂ ಹಲವಾರು ಕಡೆಗಳಲ್ಲಿ ನೀವು ಇದನ್ನು ಸೇಲ್ ಮಾಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸ್ಟೆಪ್ಲರ್ ಪಿನ್ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡುವುದು ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ರೀತಿ ಬಿಸ್ನೆಸ್ ಮಾಹಿತಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.